ಸಾಯಬ್ರೆ ಒಂದು ನಿಮಿಷ, ನೀವು ಇದೇ ಥರ ಮಣ್ಣ ಹದ ಮಾಡೋದಕ್ಕೆ ಹೋದ್ರೆ ನಿಮ್ಮ ಬಟ್ಟೆ ಎಲ್ಲ ಗಲೀಜಾಗ್ಬಿಡುತ್ತೆ. ಇರಿ. ನಮಸ್ಕಾರ, ನಾನು ಬೆಂಗಳೂರಲ್ಲೇ ಇದ್ದೀನಿ, ನೀವೇನು ಯೋಚನೆ ಮಾಡಿಬಿಡಿ, ಬಂದ್ಬಿಡ್ತೀನಿ ಬಂದ್ಬಿಡ್ತೀನಿ. ಆಯ್ತು ಆಯ್ತು ಆಯ್ತು. ತಮ್ಮ ಏನಪ್ಪ ಅಣ್ಣ, ಮೇಡಮ್ ಅವ್ರು ಬರೋದು ಎಷ್ಟೊತ್ತಾಗುತ್ತಂತಪ್ಪ? ನಾನಿರೋ ಬೇರೆ ಕಡೆ ಹೋಗಬೇಕು, ಅವ್ರು ಕಾಯ್ತಾ ಇದ್ದಾರೆ ನನಗೆ. ಅಮ್ಮರು ಯಾವಾಗಲೂ ಕರೆಕ್ಟ್ ಟೈಮ್ಗೆ ಬರೋದು, ಇವತ್ತೇನೋ ತಡ ಆಗಿದೆ, ಇನ್ನೇನು ಬಂದ್ಬಿಡ್ತಾರೆ, ನೀವು ಕೂತ್ಕೊಳ್ಳಿ. ನಿಮ್ಮ ಕೂಡಕ್ಕೆ ಏನಾದ್ರು ತಗೊಂಡು ಬರಲಾ? ಇಲ್ಲಪ್ಪ ಪರವಾಗಿಲ್ಲ, ಏನು ಬೇಡ. ನೋಡು, ಈ ರೋಡ್ ಬೇಡ, ನೆಕ್ಸ್ಟ್ ರೋಡ್ ತಗೋ, ಶಾರ್ಟ್ಕಟ್ ಆಗುತ್ತೆ. ಈ ಹಾಳಾದ ಟ್ರಾಫಿಕ್, ಕುಮಾರ ಬೇಗ ಹೋಗಪ್ಪ. ಹೌದು ಆರ್ಯ, ಇಷ್ಟು ಚೆನ್ನಾಗಿರೋ ಜಾಗ ನಿಂಗೆ ಹೇಗ್ ಗೊತ್ತಾಯ್ತು? ಅಮ್ಮ ಚಾಮುಂಡಿ, ನಿನ್ ಜೊತೆ ನಾನು ಇಲ್ಲಿಗೆ ಎರಡನೇ ಸರಿ ಬರ್ತಾ ಇರೋದು. ಅನುಮಾನ ನೋಡು ಮುಖದಲ್ಲಿ ಹೇಗ್ ತಂಡವಾಡ್ತಿದೆ. ಹೌದಾ, ಮೊದಲನೇ ಸರಿ ಯಾರ ಜೊತೆ ಬಂದಿದ್ದೆ? ನನ್ ಗೀತರ ಪ್ಲೇಸಿಗೆ ಬಂದಿದ್ಯಾ ಅಂತ ಯಾವತ್ತು ಹೇಳಲೇ ಇಲ್ಲ. ನೀನು ಹೇಳಕ್ ಬಿಟ್ರೆ ತಾನೆ, ನೀನು ಮೊನ್ನೆ ಅಣ್ಣ ನೋಡ್ಕೊಂಡು ಚಿಕ್ಕಪ್ಪನ ಜೊತೆ ಈ ಪ್ಲೇಸಿಗೆ ಬಂದಿದ್ದೆ. ಪ್ಲೇಸ್ ನಿನಗೆ ಇಷ್ಟ ಆಗತ್ತೆ ಅಂತ ಗೊತ್ತಾಯ್ತು, ಅದಕ್ಕೆ ನಮ್ ಸಿಡುಕ್ ಮೂತಿ ಸಿದ್ದಮ್ಮನ ಇಲ್ಲಿ ಕರ್ಕೊಂಬಂದಿತ್ತು. ಥ್ಯಾಂಕ್ಸ್ ಕಣೋ ಆರ್ಯ, ಈ ಜಾಗ ನೋಡಿ ನಿನ್ ಮೇಲಿದ್ದ ಕೋಪ ಎಲ್ಲ ಮಾಯ ಆಗೋಯ್ತು. ಸನ್ನೆಯಿಂದಲೇನೇ ನನ್ನ ಸಂದೇಶಕ್ಕೆ ಸಹಿ ಹಾಕುನಲ್ಲೇ, ನನ್ನ ನೋಡಿ ನಾಚಿ ನಿಂತ ನಿನ್ನ ಸಂಕೋಚಕ್ಕೆ ಸೋತು ಹೋದೆನಲ್ಲೇ. ಸುಕುಮಾರಿ ಸಂಗಾತಿಯಾಗಿ ಆನಂದ
ತಂದಾಯಿತು ಸರವಾಗಿ ಸಂಪೂರ್ಣ ಹ್ಯಾಪಿ ಬರ್ತ್ಡೇ ಫೈಟಿಗ ಯವ ಸರಿಗಳು ಸನಿಹ ಸೆಳೆಯುವ ಸೆಳೆದ ಸುಂದರ ಹರಿದು ಹೋಗಲೇ ನಾನು ನಿನ್ನಲ್ಲಿಯೇ ಖುಷಿಯ ಕಂಪನ ಇರಲು ಇಂಪನ ಕರವ ಕರೆಯಲೇ ನಾನು ಕರಗಿ ಹೋದನೆ ಸುಂದರ ಹೈದು ಹೋಗಲೇ ನಾನು ನಿನ್ನಲ್ಲಿಯೇ ಖುಷಿಯ ಕಂಪನ ಇರಲು ಇಂಪನ ಕರವ ಕರೆಯಲೇ ನಾ ಕರಗಿ ಹೋದನೆ ಹುಕ್ಕಿ ಬರುವ ಉಲ್ಲಾಸವ ಊಹಿಸಿದೆ ಉಸಿರು ನಾಚಿ ನಗುತ್ತ ನನ್ನಲ್ಲಿಯೇ ಸ್ವರವಾಯ್ತು ನಿನ್ನ ಹೆಸರು ಮುಗುಳು ನಗೆಯ ಮುಗುತ್ತಿ ಸುಂದರಿಯೇ ನಂದೇ ದೃಷ್ಟಿ ಆದಂತೆ ಬಿದ್ದಂತೆ ಹೀಗೇಕೆ ನಿಂತಿರುವ ಬೇಗ ಹೋಗು ಕುಮಾರ್, ಸ್ವಲ್ಪ ಫಾಸ್ಟಾಗಿ ಹೋಗು. ಆ ಕೃಷ್ಣಮೂರ್ತಿಗಳೇ ಕ್ಷಮಿಸಿ, ನಾನು ಯಾರಿಗೋ ಕಾಯ್ತಾ ಇದ್ದೆ, ಅವ್ರು ಇನ್ನೂ ಬಂದಿಲ್ಲ, ಬಂದ್ಬಿಡ್ತೀನಿ, ಬೇಗ ಬಂದ್ಬಿಡ್ತೀನಿ, ಬೇಜಾರು ಮಾಡ್ಕೋಬೇಡಿ, ಬಂದ್ಬಿಟ್ಟೆ. ಆಗಲಿ, ಆ ಸರಿ ತಮ್ಮ. ಏ ಏ ತಮ್ಮ, ಇಲ್ಲಿ ಹಾಗೆ ಹೋಗ್ಬಿಟ್ನಲ್ಲ, ಇಷ್ಟು ದೊಡ್ಡ ಮನೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಏ ತಮ್ಮ, ಇಲ್ಲಪ್ಪ, ಒಂದು ನಿಮಿಷಪ್ಪ ನೋಡಪ್ಪ, ಮೇಡಮ್ ಬರೋದಕ್ಕೆ ಹೇಳಿದ್ರು, ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾ? ಇಷ್ಟೊತ್ತು ಊಟಕ್ಕೆ ಬರಬೇಕಾಗಿತ್ತು ಸರ್, ಇನ್ನೂ ಬಂದಿಲ್ಲ. ಎಲ್ಲೋಗಿದ್ದಾರೆ, ಎಷ್ಟೊತ್ತಾಗ್ಬೋದು ಅಂತ ಏನಾದ್ರು ಗೊತ್ತಾ? ನಾನು ಮನೆ ಕೆಲಸದವನು ಸರ್, ಅವ್ರು ದೊಡ್ಡವರು, ಹೋಗೋವಾಗ ಎಲ್ಲಿ ಹೋಗ್ತೀನಿ ಎಷ್ಟೊತ್ತಿಗೆ ಬರ್ತೀನಿ ಅಂತ ನಮ್ಗೇನಾದರೂ ಹೇಳ್ತಾರ? ನಾನು ಸ್ವಲ್ಪ ಹೊತ್ತಲ್ಲಿ ಬರ್ಬೋದು, ಸ್ವಲ್ಪ ಹೊತ್ತು ಕಾದು ನೋಡಿ ಸರ್. ಅಲ್ಲಪ್ಪ, ನಮ್ಮ ಸಮಯಕ್ಕೂ ಬೆಲೆ ಇದೆ ಅಲ್ವಾ? 12 ಗಂಟೆಗೆ ಬನ್ನಿ ಅಂತ ಹೇಳಿದ್ರು, ನಾನು ಸಮಯಕ್ಕೆ ಸರಿಯಾಗಿ ಬಂದೀನಿ, ನಾನು ಎಲ್ಲೋ ಹೋಗ್ಬೇಕಿತ್ತು. ಒಂದು ಸ್ವಲ್ಪ ಕಾದು ನೋಡಿ ಸರ್, ಇನ್ನೇನು ಬಂದ್ಬಿಡ್ತಾರೆ. ತಗೊಳ್ಳಿ, ಕಲಸಿ. ಅಕ್ಕ, ಗುದ್ದಲ್ ಮಾಡಿದ್ ಸಾಕು, ಇವಾಗ ಕಾಲಲ್ಲಿ ಮಣ್ಣ ತುಳಿಬೇಕು. ಇರಿ, ನಾನು ತೋರಿಸ್ತೀನಿ. ಹಿಂಗ್ ತುಳಿಬೇಕು. ಚೀ, ನನ್ ಕಾಲೆಲ್ಲ ಗಲೀಜಾಗೋಯ್ತು. ನನ್ ಕೈಲಾಗಲ್ಲ ಇದು, ನನ್ ಕಾಲ್ ತೊಳ್ಕೊಂಡ್ ಬರ್ಬೇಕು. ನೀರೆಲ್ಲಿದೆ? ನೀರೆಲ್ಲಿದೆ? ಅಯ್ಯಯ್ಯೋ, ಅಲ್ಲಿದೆ, ಹೋಗಿ. ಸಖತ್ ಬುದ್ಧ ಅಂತ ಗುರು, ನೋಡು ದೀಪ ಸಿಸ್ಟರ್ ಒಬ್ಬರೇ ಮಣ್ಣು ತುಳಿತಾವ್ರೆ. ನೀನೇನೋ ಆವಾಗಲೇ ದೊಡ್ಡದಾಗೆ ನಾವೆಲ್ಲರೂ ಸೇರಿ ಒಬ್ರು ಮಡಕೆ ಮಾಡೋಣ ಅಂತ ಹೇಳಿದೆ. ಹಾಂ ಹಾಂ, ಇಲ್ಲಿ ನೋಡಿದ್ರೆ ಒಬ್ಬನೇ ನಿಂತಿದ್ಯಾ, ಬಾ ಅಲ್ಲಿ ದೀಪ ಸಿಸ್ಟರ್ಗೆ ಹೆಲ್ಪ್ ಮಾಡೋಣ. ನೀನು ಬಾ. ಚಲ 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 ಚಲ
ಇದೀಗ ಕುಮಾರ್ ಇವ್ರು ಬೇರೆ ಕಾಯ್ತಾ ಇದ್ದಾರೆ. ಮಹೇಶ ಹೇಳೆ ಮರೆ. ರಂಗನಾಥ್ ಅನ್ನೋರು ಬಂದಿದ್ರಾ? ಹ್ಞೂ ಮೇಡಮ್ ಬಂದಿದ್ರು. ಮತ್ತೆಲ್ಲಿ ಹೋದ್ರು? ಮೇಡಮ್ ಯಾವಾಗ ಬರ್ತಾರೆ ಅಂತ ಕೇಳ್ತಾನೆ ಇದ್ರು. ಇಲ್ಲೇ ಕೂತಿರಿ ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಹೋದೆ, ಕಾಣ್ತಾನೆ ಇಲ್ಲ ಮೇಡಮ್. ಇಲ್ಲೇ ಕೂತಿದ್ದವರು ಆಗಲೇ ಮಾಯ ಆಗ್ಬಿಟ್ರಾ? ಮನೆಗೆ ಬಂದವ್ರನ್ನ ಹೇಗೆ ನೋಡ್ಕೋಬೇಕು ಅಂತ ಗೊತ್ತಿಲ್ಲ ನಿಮಗೆ? ಮನೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಗಮನ ಇಲ್ವಾ ನಿಮಗೆ? ಮಲ್ಲಿಕಾ, ಮಲ್ಲಿಕಾ ಅವ್ರ ಮನೇಲಿ ಇಲ್ಲ ಮೇಡಮ್, ಪಾರ್ಲರ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟವ್ರು. ಸರಿ ಹೋಗಿ. ನಿಂತ್ಕೊ ಮಲ್ಲಿಕಾ. ಹಾಂ ಅಕ್ಕ, ಕಮಿಟ್ಮೆಂಟ್ಸ್ ಅನ್ನೋದು ನಾವು ಎಷ್ಟು ಚೆನ್ನಾಗಿ ನಮ್ಮ ಜವಾಬ್ದಾರಿಗಳನ್ನ ನಿರ್ವಹಿಸ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಯಾರಿಗೆ ಕಮಿಟ್ಮೆಂಟ್ ಇರುತ್ತೋ ಅಂಥವ್ರು ಮಾತ್ರ ಜೀವನದಲ್ಲಿ ಏನಾದರೂ ಸಾಧಿಸೋದಿಕ್ಕೆ ಸಾಧ್ಯ. ಅಕ್ಕ ಇದನ್ನೆಲ್ಲ ನನಗ್ಯಾಕೆ ಹೇಳ್ತಾ ಇದ್ದೀರಾ? ನಾನು ನಿನಗೆ ಆರ್ಯನ ಆಫೀಸಿಗೆ ಕಳಿಸು ಅಂತ ಹೇಳಿದ್ನಲ್ಲ, ಯಾಕೆ ಹೇಳಿಲ್ಲ ಅವನಿಗೆ? ಹಾಂ ಅಕ್ಕ, ಅದನ್ನು ಹೇಳಬೇಕು ಅಂತಾನೆ ಅವನನ್ನ ಮನೆಯೆಲ್ಲ ಹುಡುಕ್ದೆ, ಎಲ್ಲೂ ಕಾಣಿಸ್ತಾ ಇಲ್ಲ, ಕಾಲ್ ಕೂಡ ಮಾಡಿದೆ, ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇದೆ. ನಾನು ಕೂಡ ಟ್ರೈ ಮಾಡಿದೆ, ಅದು ಮೀಟಿಂಗ್ ಮಧ್ಯದಲ್ಲಿ. ಎಂಥ ಎಂಬ್ಯಾರಸಿಂಗ್ ಸಿಚುವೇಶನ್ ಗೊತ್ತಾ? ನನಗೆ ನೋಡಿದ್ರೆ ಅಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗು, ಇಲ್ಲಿ ರಂಗನಾಥ್ ಅವ್ರಿಗೆ ಟೈಮ್ ಕೊಟ್ಟಿದ್ದೀನಿ, ಅಲ್ಲಿ ಮೀಟಿಂಗು ಸರಿಯಾಗಾಗಲಿಲ್ಲ, ಇಲ್ಲಿ ರಂಗನಾಥ್ ಅವ್ರನ್ನು ಮೀಟ್ ಮಾಡೋಕ್ಕಾಗಲಿಲ್ಲ. ಇವನು ಬರ್ತಾನೆ, ಮೀಟಿಂಗ್ ಜವಾಬ್ದಾರಿನ ಇವನು ವಹಿಸಿ ನಾನು ರಂಗನಾಥ್ ಅವ್ರನ್ನ ಮೀಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ಎರಡು ಕೆಲಸನೂ ಸರಿಯಾಗಾಗಲಿಲ್ಲ. ಇವನು ಇಷ್ಟೊಂದು ಇರ್ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಗೊತ್ತಿರಲಿಲ್ಲ. ಹೌದು ಅಕ್ಕ, ಆರ್ಯನ್ ಯಾಕೋ ಇತ್ತೀಚೆಗೆ ತುಂಬ ವಿಚಿತ್ರವಾಗಿ ಆಡ್ತಾ ಇದ್ದಾನೆ, ಲೇಟ್ ನೈಟ್ ಫೋನಲ್ಲೆಲ್ಲ ಮಾತಾಡ್ತಿರ್ತಾನೆ, ಅದು ಅಲ್ಲದೆ ಯಾರಿಗೂ ಹೇಳ್ದೆ ಕೇಳ್ದೆ ಸಡನ್ ಆಗಿ ಮನೆಯಿಂದ ಹೊರಗೆ ಹೋಗ್ತಾನೆ. ಹೌದಾ? ಹೌದಕ್ಕ, ಏನು ಪ್ರೆಷರಲ್ಲಿದ್ದಾನೋ ಅಥವಾ ಬೇರೆ ಏನಾದರೂ ನಡೀತಿದೆಯೋ ಗೊತ್ತಿಲ್ಲ. ನೋಡಿದ್ರ ಅಕ್ಕ, ನೀವು ನನಗೆ ಟೆನ್ಷನ್ ಕೊಡೋದಕ್ಕೆ ಬಂದ್ರಿ, ಆದರೆ ನಾನೇ ನಿಮಗೆ ಟೆನ್ಷನ್ ಕೊಟ್ಬಿಟ್ಟೆ. ಆದರೂ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಹಾಗೆ ನಿಮಗೆ ಟೆನ್ಷನ್ ಆದರೂ ಕೂಡ ಅದನ್ನು ಹೊರಗಡೆ ತೋರಿಸ್ಕೊಳ್ಳೋದಕ್ಕೆ ನಿಮ್ಮ ಈಗೋ ನಿಮಗೆ ಬಿಡಲಿಲ್ಲ. ಆದರೆ ನಾನೀಗ ನಿಮ್ಮ ತಲೆಯಲ್ಲಿ ಆರ್ಯನ್ ಬಗ್ಗೆ ಬಿಟ್ಟಿರೋ ಹುಳ ನಿಮ್ಮ ಟೆನ್ಷನ್ನ ಡಬಲ್ ಮಾಡತ್ತೆ. ಆರ್ಯ, ನಿನ್ನ ಎದೆ ಎಷ್ಟು ಜೋರಾಗಿ ಹುಡ್ಕೋತಾ ಇದೆ. ಏನಂತ? ಆಸ್ ಅ ಡಾಕ್ಟರ್ ಹೇಳಬೇಕು ಅಂದರೆ ಲಬ್ ಡಬ್ ಅಂತ, ಆಸ್ ಯುವರ್ ಗರ್ಲ್ ಫ್ರೆಂಡ್ ಹೇಳಬೇಕು ಅಂತ ಅಂದರೆ ಸಾನ್ವಿ ಸಾನ್ವಿ ಅಂತ. ಏ ಒಂದು ನಿಮಿಷ, ಯಾಕೇನಾಯ್ತು? ಏನು ಗೊತ್ತಾ ಆರ್ಯ,
ಲೈಫಲ್ಲಿ ಇದೇ ಥರ ಸ್ಪೆಷಲ್ ಮೂಮೆಂಟ್ಸ್ ನಡೆಯುವಾಗ ಹೀಗೆ ಎದೆ ಮೇಲೆ ಕೈ ಇಟ್ಟು ನಾವು ಕಣ್ಣು ಮುಚ್ಕೊಂಡಿದ್ರೆ ಆವಾಗ ನಮ್ಗೆ ನಡೆದಿದ್ದ ಘಟನೆಗಳೆಲ್ಲ ನೆನಪಲ್ಲಿರುತ್ತಂತೆ. ಈಗ ನಂಗೆ ನಡೆದಿದ್ದ ಘಟನೆಗಳೆಲ್ಲ ಲೈಫ್ ಟೈಮ್ ಮೆಮೊರೀಸ್ ಆ್ಯಂಡ್ ಆಲ್ವೇಸ್ ಮೈ ಫೇವ್ರೆಟ್. ಸ್ಪೆಷಲ್ ಮೂಮೆಂಟ್ಸ್ ಏನೋ ನಿಜ, ಆದರೆ ಲೈಫ್ ಟೈಮ್ ಮೆಮೊರಿ ಇದರಲ್ಲಿ ಏನಿದೆ? ಏನಿದೆಯಾ, ಫಾರ್ ದ ಫಸ್ಟ್ ಟೈಮ್ ನಾವಿಬ್ಬರೇ ಇಂಥ ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿದ್ದೀವಿ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನೀನು ನನ್ನ ಬೆರಳಿಗೆ ಉಂಗುರ ಹಾಕಿದ್ಯಾ. ಇದೊಂಥರ ನನ್ನ ಎಂಗೇಜ್ಮೆಂಟೇ ಆಗೋಯ್ತೇನೋ ಅನ್ನೋ ಥರ ಫೀಲ್ ಆಗ್ತಿದೆ ಆರ್ಯ. ಹೇ, ಈಗ ಯಾಕೆ ಈ ಗಂಗಾ ಕಾವೇರಿ ಅಲ್ಲ, ಇಟ್ಸ್ ಜಸ್ಟ್ ಅ ಕ್ಯಾಶುವಲ್ ಗಿಫ್ಟ್, ಅದಕ್ಕೆ ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ಯಾ? ನಮ್ಮ ಎಂಗೇಜ್ಮೆಂಟ್ ಅಂದ್ರೆ ಹೀಗಿರುತ್ತಾ, ಇಟ್ ವಿಲ್ ಬಿ ಲೈಕ್ ಅ ರೆಡ್ ಕಾರ್ಪೆಟ್ ಈವೆಂಟ್. ನೀನು ಏನಾದರೂ ಹೇಳು ಆರ್ಯ, ನನಗೆ ಇದು ಯಾವಾಗಲೂ ಸ್ಪೆಷಲ್ ಆ್ಯಂಡ್ ಲೈಫ್ ಟೈಮ್ ಮೆಮೊರಿ. ಆಯ್ತಮ್ಮ, ಸಿಡಿಕ್ ಮುತಿ ಸಿದ್ದೇಶ್ವರಿ, ನೀನು ಹೇಳಿದ್ದೆ ನಿಜ, ಈಗ ಹೊರಡೋಣವಾ? ಬೇಡ ಕಣೋ ಕಪೀಶ, ಇನ್ನೂ ಒಂದು ಸ್ವಲ್ಪ ಹೊತ್ತಿಲ್ಲೇ ಇರೋಣ. ಈ ಜಾಗ ನನ್ನ ಪ್ರೀತಿಗೆ ಮೂರ್ತಿ ರೂಪ ಕೊಟ್ಟ ದೇವಸ್ಥಾನ ಅನ್ನಿಸ್ತಿದೆ, ಸೊ ಪ್ಲೀಸ್. ಆರ್ಯ, ಈ ನೆನಪುಗಳನ್ನ ತುಂಬಿಕೊಂಡು ನಿನಗೋಸ್ಕರ ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ ಕಣ. ನಾನು ಅಷ್ಟೇ ಕಣ, ನಿನ್ನನ್ನು ಹೆಚ್ಚು ಕಾಯಿಸಲ್ಲ. ನಮ್ಮಿಬ್ಬರು ಫೋಟೋಗೆ ಫ್ರೇಮ್ ಹಾಕಿ ರೂಮಲ್ಲಿ ಹಾಕೋ ದಿನ ಬೇಗ ಬರೋದಕ್ಕೆ ಏನು ಮಾಡಬೇಕೋ ಅದು ನಾನು ಮಾಡ್ತೀನಿ. ಬೇಗ ಆ ಕೆಲಸ ಮಾಡು, ಕೋತಿ ಮರಿ. ಎಸ್ ಡಾಕ್ಟರ್, ನೀವು ಹೇಳ್ದಂಗೆ ಆಗಲಿ. ಗುಡ್ ಬಾಯ್. ಓಹೋ, ನನ್ನ ಪ್ಲಾನ್ ಕೆಲಸ ಮಾಡ್ತಾ ಇದೆ. ಇವರಿಬ್ರು ಹೀಗೆ ಖುಷಿಯಾಗಿಲ್ಲಪ್ಪ, ಯಾರ ದೃಷ್ಟಿನೂ ಬೀಳದೇ ಇರಲಿ. ಗಾಳಿ ಬಂದೆಲ್ಲ ಹಾಳು ಮಾಡ್ಬಿಡ್ತಾಳೆ, ಹೆಂಗಾದ್ರು ಮಾಡಿ ತಡಿಬೇಕಲ್ಲಪ್ಪ. ಇಂಗ್ಲೆನ್ ಮೇಡಮ್, ನಿಮ್ಮ ಕೈ ಎಷ್ಟು ಮೃದುವಾಗಿದೆ. ಈ ನಿಮ್ಮ ಕೋಮಲವಾದ ಕೈಯಿಂದ ಮತ್ತೆ ಕೆಸರು ಮುಟ್ಟಿ ಯಾಕೆ ಕೈನ ಹೊರಟು ಮಾಡ್ಕೊಂತೀರಾ? ಅಲ್ಲ, ಹೇಗೆ ತಾನೇ ಕೈ ಕಾಲು ತೊಳ್ಕೊಂಬಂದಿದ್ದೀರಾ, ಮತ್ತೆ ಮುಟ್ಟಿ ಯಾಕೆ ಗಲೀಜು ಮಾಡ್ಕೊಂತೀರಾ ಅಂದೆ. ನೋಡಿ ಅಲ್ಲೋಡಿ ಅಲ್ಲೋಡಿ, ನಮ್ಮ ಗುರು ನಮ್ಮ ಸಿಸ್ಟರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ನಾವಿಬ್ರು ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇರೋಣ. ನನ್ನ ಕೈ ಗಲೀಜಾದ್ರೂ ಪರವಾಗಿಲ್ಲ. ಅಮ್ಮ ಯಾಕೆ ಯಾವಾಗಲೂ ಇವರಿಬ್ರು ಮಧ್ಯೆ ಕರಡಿ ಥರ ಬರ್ತಾ ಇರ್ತಾರೆ? ಏನಾದರೂ ಮಾಡ್ಬೇಕಲ್ಲ. ಒಂದು ಆಟ ಆಡೋಣ. ಆಟನ? ಆಕಾಶ್ ಒಂದು ಪಾರ್ಟಿ, ಚಂದು ಒಂದು ಪಾರ್ಟಿ. ಏನಾಯ್ತು ದೀಪಾ ಅವ್ರೆ? ನೋಡಿ ಸಾಹೇಬ್ರೆ, ಈ ಕೂದಲು ಎಷ್ಟೇ ಹಿಂಸರ್ಸಿದ್ರು ಮತ್ತೆ ಮತ್ತೆ ಕಣ್ಮೇಲೆ ಬರ್ತಾ ಇದೆ.